ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2025 ಇದಕ್ಕೆ ಸಂಬಂಧಿಸಿದಂತೆ ಮೂರು ಬ್ಲೂ ಪ್ರಿಂಟ್ ಹಾಗೆ ಮೂರು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ರು. ಅದೇ ನಂತರ ತುಂಬ ವಿದ್ಯಾರ್ಥಿಗಳು ಅಂದರೆ ನಾನು ವಿಡಿಯೋನ ಮಾಡಿದ್ದೆ ರಿಲೀಸ್ ಮಾಡಿದ್ದಾರೆ ಅಂತ ಸರಿನಾ. ಅದರ ನಂತರ ಆ ಮಾಡೆಲ್ ಪೇಪರ್ ಹಾಗೆ ಬ್ಲೂ ಪ್ರಿಂಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕೇಳ್ತಾ ಇದ್ರು. ಈ ರೀತಿ ಪ್ರಶ್ನೆ ನಿಮ್ಮಲ್ಲೂ ಇದ್ರೆ ಡೌನ್ಲೋಡ್ ಮಾಡೋದಕ್ಕೆ ನೀವು ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ಸ್ಟೆಪ್ಸ್ ಹೇಳ್ತೀನಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ಮುಂದಿನ ದಿನಗಳಲ್ಲಿ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೀವು ಪ್ರೊವೈಡ್ ಮಾಡ್ತೀವಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲನೇದಾಗಿ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯವರ ಒಫಿಷಿಯಲ್ ವೆಬ್ಸೈಟ್ ಏನಿದೆ kseab.karnataka.gov.in ಆ ವೆಬ್ಸೈಟನ್ನು ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದ ನಂತರ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಪಿ ಯು ಸಿ ಅಂತ ಆಪ್ಷನ್ ಕಾಣ್ತಾ ಇದೆ, ಕಾಣ್ತಾ ಇದೆಯಾ? ಅದನ್ನು ಕ್ಲಿಕ್ ಮಾಡಿ. ಅದರ ನಂತರ ಅಲ್ಲಿ ಕ್ವೆಶ್ಚನ್ ಪೇಪರ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ, ಹೌದಾ? ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ಮೇಲ್ಗಡೆ ಫಸ್ಟ್ ಆಪ್ಷನ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಪಿ ಯು ಸಿ ಅಂತ ಇದೆ. ಅದರ ಕೆಳಗಡೆ 2024 ಮತ್ತು 25ನೇ ಸಾಲಿನ ಮಾಡೆಲ್ ಕೊ ಪೇಪರ್ಸ್ ಹಾಗೆ ಅವುಗಳ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸರಿನಾ. ಅಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಅದನ್ನೇ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಆಗುತ್ತೆ ನೆಟ್ವರ್ಕ್ ಅರೆ ಹಾಂ ಓಪನ್ ಆಯಿತು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಈಗ ಮಾಡೆಲ್ ಕೋ ಪೇಪರ್ 1 ಅಂತ ಕೊಟ್ಟಿದ್ದಾರೆ, ಎಲ್ಲ ಸಬ್ಜೆಕ್ಟ್ಗಳ ಮಾಡೆಲ್ ಕೋ ಪೇಪರ್ಸ್ ಇದ್ದಾವೆ. ಅದರ ಕೆಳಗಡೆ ಆ ಮೊದಲನೇ ಮಾಡೆಲ್ ಕೋ ಪೇಪರ್ ಏನಿದೆ ಅದರ ಬ್ಲೂ ಪ್ರಿಂಟ್ಸನ್ನು ಕೊಟ್ಟಿದ್ದಾರೆ ಸರಿನಾ. ನಿಮಗೆ ಯಾವ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಬೇಕು ಅಥವಾ ಯಾವ ಸಬ್ಜೆಕ್ಟ್ನ ಮಾಡೆಲ್ ಕೋ ಪೇಪರ್ ಬೇಕು ಅದನ್ನು ಅಂದರೆ ಆ ಸಬ್ಜೆಕ್ಟ್ ಹೆಸರು ಮೇಲೆ ಟ್ಯಾಪ್ ಮಾಡಿದರೆ ಒಂದು ಮಾಡೆಲ್ ಕೋ ಪೇಪರ್ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ಮೂರು ಮಾಡೆಲ್ ಕೋ ಪೇಪರನ್ನು ಕೊಟ್ಟಿದ್ದಾರೆ, ಹಾಗೆ ಮೂರು ಬ್ಲೂ ಪ್ರಿಂಟ್ ಅನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಈ ಅಕಾಡೆಮಿಕ್ ಇಯರ್ಗೆ ರಿಲೀಸ್ ಮಾಡಿದ್ದಾರೆ. ನಂತರ ಈ ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೊಂದು ವಿಷಯ ಗೊತ್ತಿರಲಿ, ಯಾಕಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು, ಮೊದಲನೇ ಬ್ಲೂ ಪ್ರಿಂಟ್ ಏನಿದೆ ಅದು ಮೊದಲನೇ ಎಕ್ಸಾಮ್ಗೆ ಆಗತ್ತಾ ಅಂತ ಕೇಳ್ತಾ ಇದ್ರು. ಆ ರೀತಿ ಇರಲ್ಲ, ಈ ಮೂರು ಬ್ಲೂ ಪ್ರಿಂಟ್ಸ್ ಏನಿದಾವೆ ಅದು ಮುಂದೆ ನಡೆಯುವಂತಹ ಮೂರು ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಆಗತ್ತೆ, ಓಕೆನಾ? ಅಂದರೆ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಮೊದಲನೇ ಬ್ಲೂ ಪ್ರಿಂಟ್ ಆ ರೀತಿ ಇರಲ್ಲ. ಮೊದಲೇ ಬೋರ್ಡ್ ಎಕ್ಸಾಮ್ ಏನು ನಡೆಯುತ್ತೆ ಮಾರ್ಚ್ನಲ್ಲಿ, ಅದಕ್ಕೆ ಮೂರು ಬ್ಲೂ ಪ್ರಿಂಟ್ ಕೂಡ ಕನ್ಸಿಡರ್ ಮಾಡ್ತಾರೆ. ಯಾವುದಾದ್ರೂ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಬರಬಹುದು ಸರಿನಾ, ಅಥವಾ ಕೆಲವು ಬದಲಾವಣೆಗಳೊಂದಿಗೆ ಬೇರೆ ಯಾವುದಾದ್ರು ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ಬೋದು. ಹಾಗಂತ ಬ್ಲೂ ಪ್ರಿಂಟನ್ನು ಯೂಸ್ ಮಾಡೋದಕ್ಕೆ ಆಗಲ್ವಾ? ಈ ರೀತಿ ನಿಮ್ಮ ಪ್ರಶ್ನೆ ಆದರೆ ಯೂಸ್ ಮಾಡೋದಕ್ಕಾಗತ್ತೆ. ಹೇಗೆ ಯೂಸ್ ಮಾಡಬೇಕು ಅಂತ ವಿಡಿಯೋನ ಆಲ್ರೆಡಿ ಮಾಡಿದ್ದೀವಿ, ಚೆಕ್ ಮಾಡಿ. ನಂತರ ಆಲ್ ದ ಬೆಸ್ಟ್ ಫಾರ್ ಪ್ರಿಪ್ರೇಷನ್. ಜೈ ಹಿಂದ್, ವಂದೇ ಮಾತರಂ.